ವಿಕಸನ ಟಿವಿಗೆ ಸ್ವಾಗತ ನಾನು ಶರತ್ ಕೆಎನ್ ಇದೀಗ ಹೆಡ್ಲೈನ್ಸ್ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಅಭೂತಪೂರ್ವ ಸಾಧನೆ ನೂತನ ಆವಿಷ್ಕಾರ ಮತ್ತು ಕೌಶಲ್ಯದ ಮೂಲಕ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಗಮನ ಸೆಳೆದ ವಿದ್ಯಾರ್ಥಿಗಳು ವಿವೇಕಾನಂದ ಸ್ನಾತಕೋತ್ತರ ಕಾಲೇಜಿನಲ್ಲಿ ನಡೆದ ಹೂಡಿಕೆದಾರರ ಕಾರ್ಯಕ್ರಮ ಹಾಸ್ಮಿಯ ಉತ್ಪನ್ನ ತೈಲ ಕಂಪನಿಯ ಚೀಫ್ ಮರೈನ್ ಇಂಜಿನಿಯರ್ ಪ್ರವೀಣ್ ಚೆನ್ನೈರಿಂದ ಉದ್ಘಾಟನೆ ಚಿನ್ನರಲ್ಲಿ ಸಂಸ್ಕೃತಿಯ ಕಂಪನ್ನು ಪಸರಿಸುತ್ತಿರುವ ನಿವೇದಿತ ಶಿಶು ಮಂದಿರ ಚಿನ್ನರ ಚಿಲಿಪಿಲಿಯೇ ಸುಂದರ ಎಂದು ಸಂಸ್ಕೃತಿ ಲೋಕದ ನಗರ ಬೆಳ್ಳಿತೆರೆ ಮೇಲೆ ಎಂಟ್ರಿ ಕೊಡಲು ಸಜ್ಜಾದ ಗರಡಿ ಮೂವಿ ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಚಿತ್ರದ ಟ್ರೈಲರ್ಗೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಸ್ವಾಯತ್ತ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗ ವ್ಯವಹಾರ ಆಡಳಿತ ಮಾನವಿಕ ವಿಜ್ಞಾನ ಮತ್ತು ಐಕ್ಯುಎಸ್ಸಿ ಘಟಕ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯ ವಾಣಿಜ್ಯ ಶಿಕ್ಷಕರ ಸಂಘ ಜಂಟಿಯಾಗಿ ಆಯೋಜಿಸಿದ ಹೂಡಿಕೆದಾರರ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಹಾಫ್ನಿಯ ಉತ್ಪನ್ನ ತೈಲ ಕಂಪನಿಯ ಚೀಫ್ ಮರೈನ್ ಇಂಜಿನಿಯರ್ ಪ್ರವೀಣ್ ಶೆಣೈ ಉದ್ಘಾಟಿಸಿದರು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಅಧ್ಯಕ್ಷತೆ ವಹಿಸಿದರು ವೇದಿಕೆಯಲ್ಲಿ ಕಾಲೇಜಿನ ವಿಶೇಷಾಧಿಕಾರಿ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಧರ್ ನಾಯಕ್ ಬಿ ಐಕ್ಯುಎಸ್ಸಿ ಘಟಕದ ಸಂಯೋಜಕ ಪ್ರೊಫೆಸರ್ ಶಿವಪ್ರಸಾದ್ ಕೆಎಸ್ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರವಿಕಲಾ ಉಪಸ್ಥಿತರಿದ್ದರು ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಸ್ವಾಯತ್ತ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ವತಿಯಿಂದ ಮೊದಲ ಪತ್ರಕರ್ತ ಮೇಷ್ಟ್ರು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಟಿವಿ 9 ವೆಬ್ಸೈಟ್ ಉಪಸಂಪಾದಕರಾದ ರಾಕೇಶ್ ನಾಯಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿ ಶ್ರೀಪ್ರಿಯಾ ಮತ್ತು ಉಪನ್ಯಾಸಕ ಸುತನ್ ಕೇವಳ ಉಪಸ್ಥಿತರಿದ್ದರು ನೂತನ ಆವಿಷ್ಕಾರ ಮತ್ತು ಕೌಶಲ್ಯದ ಗಮನಾರ್ಹ ಪ್ರದರ್ಶನದ ಮೂಲಕ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ವಿದ್ಯಾರ್ಥಿಗಳ ತಂಡ ಪ್ರತಿಷ್ಠಿತ ಕಲ್ಟಿನೋ ಸಂಸ್ಥೆ ಆಯೋಜಿಸಿದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಕಲ್ಟಿನೋ ಇನ್ನೋವೇಷನ್ ಹಬ್ ಚಾಲೆಂಜ್ನ ಅಂತಿಮ ಹಂತಕ್ಕೆ ತಲುಪುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನುಜೇಶ್ ಬಿಜೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ಪ್ರತಿಹಾರದ ಸರಸ್ವತಿ ವಿದ್ಯಾಮಂದಿರ ಬೆಟ್ಟೆಯದಲ್ಲಿ ನಡೆದ ವಿದ್ಯಾಭಾರತಿ ರಾಷ್ಟ್ರಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ 4x400 ರಿಲೇ ವಿಭಾಗದಲ್ಲಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ಸುಶಾಂತ್ ಪ್ರಕಾಶ್ ನಿಹಾಲ್ ರಾಜ್ ದ್ವಿತೀಯ ವಿಜ್ಞಾನ ವಿಭಾಗದ ಪ್ರಮಥ್ ರೈ ಧನುಷ್ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿರುತ್ತಾರೆ ಪ್ರಥಮ ಪಿಯುಸಿ ಕಲಾ ವಿಭಾಗದ ನಿಶಾ 400 ಮೀಟರ್ ಓಟದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಪಾಂಚಜನ್ಯದಲ್ಲಿ ರೇಡಿಯೋ ಕಾರ್ಯಕ್ರಮ ನಿರ್ವಹಣಾ ಕಲೆ ತರಬೇತಿ ಕಾರ್ಯಾಗಾರ ವಿವೇಕಾನಂದ ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕ ಸುಬ್ರಾಯ ಸಂಪಾಜೆ ಹಾಗೂ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮದ ನಿರೂಪಕರಾದ ಶ್ಯಾಮ್ ಭಟ್ ಭಾಗವಹಿಸಿದರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ಕಾರ್ಯಾಗಾರರನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ವೇದಿಕೆಯಲ್ಲಿದ್ದ ರೇಡಿಯೋ ಪಾಂಚಜನ್ಯದ ಆಡಳಿತ ಸಮಿತಿಯ ಅಧ್ಯಕ್ಷೆ ಕೃಷ್ಣವೇಣಿ ಪ್ರಸಾದ್ ಮುಳಿಯ ಕಾರ್ಯದರ್ಶಿ ಪದ್ಮ ಕೆಆರ್ ಆಚಾರ್ಯ ಕೋಶಾಧಿಕಾರಿ ಗೌರಿ ಬನ್ನೂರು ಸದಸ್ಯೆ ಶಾಲಿನಿ ಆತ್ಮಭೂಷಣ್ ರೇಡಿಯೋ ಪಾಂಚಜನ್ಯದ ಕಾರ್ಯಕ್ರಮ ಸಂಯೋಜಕಿ ತೇಜಸ್ವಿ ರಾಜೇಶ್ ಉಪಸ್ಥಿತರಿದ್ದರು ಭಾರತವನ್ನು ಹಬ್ಬಗಳ ತವರೂರು ಅಂತ ಕರೀತಾರೆ ಸಾಲು ಸಾಲು ಹಬ್ಬಗಳು ಅದರಲ್ಲೂ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬಗಳಲ್ಲಿ ಬೆಳಕಿನ ಹಬ್ಬ ಎಂದೇ ಪ್ರಸಿದ್ಧಿಯಾಗಿರುವ ದೀಪಾವಳಿಯು ಒಂದು ವಿಶೇಷವಾದ ಹಬ್ಬವಾಗಿದೆ ಈ ಹಬ್ಬವನ್ನು ಎಷ್ಟು ಸಂಭ್ರಮದಿಂದ ಹೇಗೆ ಯಾಕೆ ಆಚರಿಸುತ್ತಾರೆ ತಿಳ್ಕೊಳ್ಬೇಕಾ ಹಾಗಾದ್ರೆ ಈ ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ ದೀಪಾವಳಿ ಅಂದ್ರೆ ಸಾಕು ಎಲ್ಲೆಲ್ಲೋ ಸಡಗರ ಸಂಭ್ರಮ ಅಜ್ಞಾನದ ಮೇಲೆ ಜ್ಞಾನ ಕೆಡುಕಿನ ಮೇಲೆ ಒಲೆಯ ಮತ್ತು ಹತಾಶೆಯ ಮೇಲೆ ಭರವಸೆಯ ವಿಜಯದ ಸಂಕೇತವಾಗಿ ದೀಪಾವಳಿ ಹಬ್ಬ ಸೂಚಿಸುತ್ತದೆ ಭಾರತದಲ್ಲಿ ಅತ್ಯಂತ ಮಹತ್ವದ ಹಬ್ಬ ಅಂದ್ರೆ ಅದು ಬೆಳಕಿನ ಹಬ್ಬ ದೀಪಾವಳಿ ಅದೇನೂ ಗೊತ್ತಿಲ್ಲ ಹಬ್ಬ ಬಂತು ಅಂದ್ರೆ ಸಾಕು ಮನೆ ಮಂದಿಯೆಲ್ಲ ಸಂಭ್ರಮದಿಂದ ಮನೆ ತುಂಬೆಲ್ಲ ಓಡಾಡಿ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ದೀಪಾವಳಿಗೆ ಮತ್ತಷ್ಟು ಮೆರಗು ತಂದು ಕೊಡುವ ಪಾತ್ರ ಪಟಾಕಿಯದ್ದು
ಮಾಲೆ ಪಟಾಕಿ, ಲಕ್ಷ್ಮಿ ಪಟಾಕಿ, ಬಾಂಬ್, ನೆಲಚಕ್ರ, ಫ್ಲವರ್ ಫಾರ್, ಅಬ್ಬಬ್ಬಾ, ಎಷ್ಟೊಂದು ವೈವಿಧ್ಯವಾದ ಬಣ್ಣ ಬಣ್ಣದ ಬೆಳಕು ಜೊತೆಗೆ ಒಂದಕ್ಕಿಂತ ಮತ್ತೊಂದು ಹೆಚ್ಚು ಶಬ್ದ ಮಾಡುವ ಈ ಪಟಾಕಿಗಳ ಬೇಡಿಕೆ ದೀಪಾವಳಿ ಬಂದಾಗ ಹೆಚ್ಚಾಗೋದು ಕಾಮನ್. ಆದರೆ ನಮ್ಮ ಹಬ್ಬದ ಆಚರಣೆಗಳು ಸಂಭ್ರಮದ ಸಮಯವಾಗಿರಬೇಕೇ ಹೊರತು ಅಪಾಯದ ಆಹ್ವಾನವಾಗಬಾರದು. ಮಕ್ಕಳನ್ನು ಸಾಕು ಪ್ರಾಣಿಗಳನ್ನು ಸ್ವಲ್ಪ ದೂರವಿರಿಸಿ ದೀಪಾವಳಿಯ ಸಿಹಿ ಹಂಚೋಣ. ಜಾಗೃತಿಯ ಜೊತೆಗೆ ಸಂತೋಷದ ಸಮಯ ನಮ್ಮದಾಗಿಸೋಣ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಎಷ್ಟು ಲೈಕ್ ಬರುತ್ತೆ ಅಂತ ಆಚರಿಸುವ ಜೊತೆಗೆ ಅತಿಯಾದ ಪಟಾಕಿಯಿಂದ ದೂರವಿದ್ದು ಮನೆಯವರ ಜೊತೆ ಸಂತೋಷ ಸಂಭ್ರಮದಿಂದ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸೋಣ. ಎಲ್ಲರಿಗೂ ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ಚೆಲ್ಲಲಿ. ಕ್ಯಾಮ್ರಾ ಪರ್ಸನ್ ನಮ್ಮನ್ ಜೊತೆ ಶ್ರಾವ್ಯಪ್ರಭು, ವಿಕಸನ ಟಿವಿ, ಪುತ್ತೂರು. ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸ್ವಾಯತ್ತ ಸ್ನಾತಕೋತ್ತರ ವಾಣಿಜ್ಯ ವಿಭಾಗ ಮತ್ತು ಐಕ್ಯುಎಸ್ಸಿ ಆಶ್ರಯದಲ್ಲಿ ನಡೆಯಲಿರುವ ಒಂದು ವಾರದ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಉದ್ಘಾಟಿಸಿದರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ನಯನ ಭಾಗವಹಿಸಿದರು. ವೇದಿಕೆಯಲ್ಲಿ ಸ್ನಾತಕೋತ್ತರ ವಿಭಾಗದ ಡೀನ್ ಹಾಗೂ ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿಜಯ ಸರಸ್ವತಿ ಬಿ ಉಪಸ್ಥಿತರಿದ್ದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಗಾದೆ ನಾವೆಲ್ಲ ಕೇಳಿದ್ದೇವೆ. ಹಾಗೆ ಭವಿಷ್ಯದ ಸತ್ಪ್ರಜೆಯಾಗುವ ಇವತ್ತಿನ ಪುಟ್ಟ ಮಕ್ಕಳಿಗೆ ಸರಿಯಾದ ಆರಂಭಿಕ ಶಿಕ್ಷಣ ಬಹಳ ಮುಖ್ಯ. ಅದರಂತೆ ಈ ಪುಟಾಣಿ ಮುದ್ದು ಮಕ್ಕಳ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದುತ್ತ ಸರಿದಾರಿಯತ್ತ ಕೊಂಡೊಯ್ಯುವ ಈ ಜಾಗ ಆದರೂ ಯಾವುದು? ಇಲ್ಲಿ ಯಾವ ರೀತಿ ವಿಶೇಷವಾಗಿ ಕಲಿಕೆಯ ಉಣಬಡಿಸಲಾಗ್ತಿದೆ ಅನ್ನೋದನ್ನ ನಿಮಗೂ ತಿಳ್ಕೊಳ್ಬೇಕಾ? ನಿಮಗೂ ನಿಮ್ಮ ಬಾಲ್ಯದ ನೆನಪು ಮತ್ತೊಮ್ಮೆ ಮೆಲುಕು ಹಾಕಬೇಕಾ? ಹಾಗಾದ್ರೆ ಈ ಸ್ಟೋರಿಯನ್ನೊಮ್ಮೆ ನೋಡಿ. ವಿಕಸನ ಟಿವಿಗೆ ಸ್ವಾಗತ. ನಾನು ಗೀತಾ ರಾಮಚಂದ್ರ. ಮಕ್ಕಳು ಏನ್ ಮಾಡಿದ್ರು ಚಂದ. ಅವರ ನಗು, ಆ ತುಂಟಾಟ, ಆ ಮುಗ್ಧತೆಗೆ ಯಾರು ಸರಿಸಾಟಿನೇ ಇಲ್ಲ. ನಾವಿವತ್ತು ನಿವೇದಿತ ಶಿಶು ಮಂದಿರದಲ್ಲಿದ್ದೇವೆ. ಅಲ್ಲಿ ಮಕ್ಕಳಿಗೆ ಹೇಳುವಂಥ ಆಟ ಪಾಠಗಳಿರ್ಬೋದು, ಇಲ್ಲಿ ಚಟುವಟಿಕೆಗಳಿರ್ಬೋದು, ಇಲ್ಲಿಯ ವಿಶೇಷತೆಗಳಿರ್ಬೋದು, ಅದನ್ನ ತಿಳ್ಕೊಂಡು ಬರೋಣ, ಬನ್ನಿ. ಆಧುನಿಕ ಜಗತ್ತಿನಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಬಗೆಗಿನ ಅರಿವು ಮೂಡಿಸುವಲ್ಲಿ ಹಾಗೂ ಮಕ್ಕಳು ತಮ್ಮಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವಲ್ಲಿ ನಿವೇದಿತ ಶಿಶು ಮಂದಿರದ ಪಾತ್ರ ಬಹುಮುಖ್ಯವಾದುದು. ಬಣ್ಣದ ಆಟಿಕೆಗಳು, ಆ ಆಟಿಕೆಗಳೊಂದಿಗೆ ಕಲಿಕೆಯ ಪಾಠಗಳು, ಮುಗ್ಧ ಮನಸ್ಸಿನ ಮಕ್ಕಳು, ಆ ಮಕ್ಕಳ ಗುಂಪೊಳಗೆ ಅವರದೇ ಆದ ಕಥೆಗಳು. ಅಷ್ಟಕ್ಕೂ ಈ ಪುಟಾಣಿಗಳು ಖುಷಿಯಿಂದ ಆಟವಾಡುತ್ತಾ ಕಲಿಕೆಯೊಳಗೆ ನಿರತರಾಗಿರುವ ಈ ಜಾಗವೇ ಪುತ್ತೂರಿನ ನೆಹರೂ ನಗರದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಶಿಶು ಮಂದಿರ ಪುಟಾಣಿಗಳಿಗೆ ಫೇವರೇಟ್ ಸ್ಪಾಟ್. ನಂಗೊಂದು ಹಾಡು ಹೇಳ್ತೀಯಾ? ಮನಲ್ಲಿ ಬಿದ್ದೆನು, ನಿದ್ದೆ ಹೋದೆ, ನಿದ್ದೆ ಹೋದೆ, ನಿದ್ದೆ ಹೋದೆನು. ಗಾಳಿ ಬಂದರು, ಬಿಸಿಲು ಬಂದರು, ನನಗೆ ಸಾಲದು. ಬಿಸಿಲು ಬಂದರು, ನನಗೆ ಸಾಲದು. ನಾನು ಏಳೆನು, ನಾನು ಏಳೆನು, ನಾನು ಏಳೆನು. ಎಂತ ಮಾಡ್ತಿದ್ರಿ ಇಷ್ಟೊತ್ತು? ಹೆಸರು ವೇದಾಂತ. ಎಂತ ಆಟ ಆಡ್ತಿದ್ರಿ? ಮನೆ. ಮನೆಯಲ್ಲಿ ಖುಷಿ ಆಗುತ್ತಾ ಇಲ್ಲಿ ಖುಷಿ ಆಗುತ್ತಾ? ಮನೆ ಇಲ್ಲಿ ಖುಷಿ ಆಗ್ತದೆ. ಯಾರು ಫ್ರೆಂಡ್ಸು ನೀವೆಲ್ಲ? ಫ್ರೆಂಡ್ಸಾ? ಶಾಲೆಗೆ ಹೋಗೋದು ಅಂದ ಕೂಡಲೇ ಅಮ್ಮನ ಸೆರಗು ಹಿಡಿದು ಅಳುತ್ತ ಶಾಲೆಗೆ ಹೋಗೋದಿಲ್ಲ ಅನ್ನುವ ಮಕ್ಕಳ ಪೈಕಿ ಇಲ್ಲಿಗೆ ನಾ ಮುಂದು ತಾ ಮುಂದು ಎಂದು ಕುಣಿಯುತ್ತ ಶಿಶು ಮಂದಿರದೆಡೆಗೆ ಹೆಜ್ಜೆ ಹಾಕುತ್ತಾರೆ ಮಕ್ಕಳು. ಜಯ ಶ್ರೀರಾಮ್. ಮ್ಯಾಮ್ ಜಯ ಶ್ರೀರಾಮ್. ನಿಮ್ಮ ಹೆಸರು? ನನ್ನ ಹೆಸರು ಅಪೂರ್ವ ಅಂತ.
ಮಗ ಹೇಗೆ ಚೂಟಿ ಇದ್ದಾನೆ ಮನೆಯಲ್ಲೂ? ಹಾಂ, ತುಂಬ ಆ್ಯಕ್ಟಿವ್ ಇದ್ದಾನೆ. ಮತ್ತು ಏನು ಇಂಪ್ರೂವ್ಮೆಂಟ್ಸ್ ಇದೆ ಇಲ್ಲಿ ಕಳಿಸಿದ ಮೇಲೆ? ಅವನು ಆ್ಯಕ್ಚುಲಿ ಬೇಗ ತುಂಬ ಅಡ್ಜಸ್ಟ್ ಆದ ಈಗ ಈ ಶಿಶು ಮಂದಿರ ಕಾನ್ಸೆಪ್ಟಿಗೆ. ನಮಗೆ ಈ ಮಕ್ಕಳಿಗೆ ಈಗ ಬೇರೆ ನರ್ಸರಿಗೆ ಕಳಿಸೋದಕ್ಕಿಂತ ಈ ಶಿಶು ಮಂದಿರದಲ್ಲಿ ಶ್ಲೋಕದಿಂದ ಹಿಡಿದು ನಮಗೆ ಮಕ್ಕಳಿಗೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಏನು ಅಂತ ನಮಗೆ ಅನುಭವ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ನಾವು ಅದನ್ನು ಹೇಳಿಕೊಟ್ರೆ ಮಕ್ಕಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತದೆ. ಹಾಗೆ ನಾನು ಒಂದು ಸೇರಿಸುವಂತೇಳಿ ಇಲ್ಲಿ ಸೇರಿಸಿದ್ದು. ಈ ಪುಟಾಣಿ ಮಕ್ಕಳಿಗೆ ಲೋಕಜ್ಞಾನವನ್ನು ತಿಳಿಸಿಕೊಡುತ್ತಿರುವವರೇ ಇಲ್ಲಿನ ಮಾತಾಜಿಯರು. ಜಯ ಶ್ರೀರಾಮ್ ಮಾತಾಜಿ. ಜಯ ಶ್ರೀರಾಮ್. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತೇಳಿ. ನಿಮ್ಮ ದಿನಚರಿ ಹೇಗಿರ್ತದೆ? ದಿನಚರಿ ಬೆಳಗ್ಗೆ 9:00 ತರಗತಿಗಳು ಪ್ರಾರಂಭ ಆಗ್ತದೆ. ನಮಗೆ 9:00 ಮಕ್ಕಳು ತುಳಸಿ ಕಟ್ಟೆ ತುಳಿಯುವಳ್ಳಿಯಿಂದ ರಂಗೋಳಿ ಹಾಕುವಲ್ಲಿಂದ ನಮ್ಮ ದಿನಚರಿ ಪ್ರಾರಂಭ. 9:00 ಪ್ರಾರ್ಥನೆ ಮಕ್ಕಳದ್ದು, ಆಮೇಲೆ ದೈನಂದಿನ ಆಟಗಳೆಲ್ಲ ಶುರು ಆಗ್ತದೆ ಮಕ್ಕಳದ್ದು. ಮಕ್ಕಳನ್ನು ಹೇಗೆ ಸಂಭಾಳಿಸ್ತೀರಾ? ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ಸಂಭಾಳಿಸೋದು ಸ್ವಲ್ಪ ಕಷ್ಟವೇ, ಆದರೆ ಅವರು ಮತ್ತೆ ದಿನ ಕಳೆದ ಹಾಗೆ ನಮಗೆ ಹೊಂದಿಕೊಳ್ತಾರೆ. ಮೊದಲು ಬರುವಾಗ ತುಂಬ ಅಳು ಎಲ್ಲ ಇರ್ತದೆ, ಆಮೇಲೆ ಒಂಥರ ನಾವು ಮಕ್ಕಳೊಟ್ಟಿಗೆ ಬೆರೆಯುವಾಗ ನಾವು ಮಕ್ಕಳಾಗಬೇಕಾಗ್ತದೆ, ಇಲ್ಲದಿದ್ದರೆ ಸಂಭಾಳಿಸುವುದೇ ಕಷ್ಟ ಮಕ್ಕಳೊಟ್ಟಿಗೆ. ಆದರೂ ಮಕ್ಕಳಿಗೆ ನಾವು ಪ್ರೀತಿಯನ್ನು ಮೊದಲು ತೋರಿಸಬೇಕಾದ್ದು ಅನಿವಾರ್ಯ. ಯಾಕಂತೇಳಿದರೆ ಸಣ್ಣ ಮಕ್ಕಳಲ್ವಾ, ಅವರಿಗೆ ನಾವು ಎಷ್ಟು ಪ್ರೀತಿ ತೋರಿಸ್ತೇವೆ ಅದರ 10 ಪಟ್ಟು ಅವರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. 2 23 ಹುಡುಗಿಯರಿದ್ದಾರೆ. ನೀವು ಎಷ್ಟು ಜನ ಇದ್ದೀರಾ? ನಾವು ಮಾತಾಜಿಯವರು 2, ಒಬ್ಬರು ಸಹಾಯಕಿಯವರು ಇದ್ದಾರೆ. ಏನೆಲ್ಲ ಹೇಳಿಕೊಡ್ತೀರಾ ಮಕ್ಕಳಿಗೆ? ಮಕ್ಕಳಿಗೆ ಶ್ಲೋಕಗಳು, ಬೇರೆ ಬೇರೆ ಬಗೆಯ ಶ್ಲೋಕಗಳು ಎಲ್ಲ ಹೇಳಿಕೊಡ್ತೇವೆ. ಆಮೇಲೆ ಸರ್ವಜ್ಞಾನ ವಚನಗಳು, ಮಂಕುತಿಮ್ಮನ ಕಗ್ಗ, ಚುಟುಕುಗಳು, ದೇಶಭಕ್ತಿ ಗೀತೆ ಇದೆಲ್ಲ ಹೇಳಿಕೊಡ್ತೇವೆ. ಆಮೇಲೆ ನಮ್ಮದು ಚಟುವಟಿಕೆ ಆಧಾರಿತ ಶಿಕ್ಷಣ, ಯಾಕಂದರೆ ಈಗ NEP ಪ್ರಕಾರ ಚಟುವಟಿಕೆ ಆಧಾರಿತ ಶಿಕ್ಷಣವೇ ಆಗಬೇಕು. ಆದ ಕಾರಣ ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ಪ್ರಯೋಗ ಮಾಡುವುದರ ಮುಖಾಂತರವೇ ನಾವೆಲ್ಲ ಕಲಿಸ್ತೇವೆ. ಆದ ಕಾರಣ ಮಕ್ಕಳಿಗೆ ಅದು ತುಂಬ ಎಫೆಕ್ಟಿವ್ ಆಗ್ತದೆ. ಅವರಿಗೆ ಅದನ್ನು ಮಾಡಿ ಮತ್ತೆ ವಾಪಸ್ ಅವ್ರ ಮನೆಯಲ್ಲಿ ಮಾಡ್ತಾರೆ. ಆದ ಕಾರಣ ಅವರಿಗೆ ತುಂಬ ಅವರಿಗೆ ತುಂಬ ಆಸಕ್ತಿದಾಯಕವಾಗಿ ಅದನ್ನು ಕಲಿತಾರೆ. ಇಲ್ಲಿನ ವಿಶೇಷತೆಗಳೇನು? ಇಲ್ಲಿನ ವಿಶೇಷತೆ ಅಂತ ಹೇಳಿದರೆ ನಾವು ಮೊದಲು ಮಕ್ಕಳಿಗೆ ಪ್ರಾರಂಭೋತ್ಸವ ಅಂತ ಮಾಡ್ತೇವೆ. ಪ್ರಾರಂಭೋತ್ಸವದಲ್ಲಿ ಮಕ್ಕಳಿಗೆ, ಮಕ್ಕಳು ಮತ್ತು ಪೋಷಕರು ಬರ್ತಾರೆ. ಮಕ್ಕಳಿಗೆ ನಾವು ಆರತಿ ಬೆಳಗ್ಗೆ ಮಕ್ಕಳಿಗೆ ಅಕ್ಷತೆ ಎಲ್ಲ ಹಾಕಿ ಹಾರೈಸಿ ಒಳಗೆ ಅವರನ್ನು ಕರ್ಕೊಳ್ತೇವೆ. ಆಮೇಲೆ ನಮ್ಮ ರಾಷ್ಟ್ರೀಯ ಹಬ್ಬಗಳು, ತುಳಸಿ ಪೂಜೆ, ಮತ್ತು ದೀಪಾವಳಿ, ಮತ್ತು ವಿವೇಕಾನಂದ ಜಯಂತಿ, ಮತ್ತು ಸಾಮೂಹಿಕ ಹುಟ್ಟುಹಬ್ಬ ಮಕ್ಕಳದ್ದು, ವಾರ್ಷಿಕೋತ್ಸವ ಇದನ್ನೆಲ್ಲ ಆಚರಿಸ್ತೇವೆ. ಕೃಷ್ಣ ಜನ್ಮಾಷ್ಟಮಿ, ಚೌತಿ ಇದನ್ನೆಲ್ಲ ನಾವು ಮಕ್ಕಳಿಗೆ ನಾವೆಲ್ಲ ಯಾವುದೆಲ್ಲ ಮನೆಯಲ್ಲಿ ಕೂಡ ಆಚರಿಸ್ತೇವೆ ಅಂತ ಹಬ್ಬಗಳನ್ನು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಆಚರಿಸುವುದರ ಮುಖಾಂತರ ಮಕ್ಕಳಿಗೆ ಒಂದು ಹಬ್ಬದ ಮಹತ್ವ ತಿಳಿತದಲ್ಲ, ಅದನ್ನೆಲ್ಲ ನಾವು ಆಚರಿಸ್ತೇವೆ. ಮಕ್ಕಳಿಗೆ ಆಹಾರದ ವ್ಯವಸ್ಥೆ ನೀವೇ ಒದಗಿಸೋದಾ ಅಲ್ಲ ಅವರೇ ತರೋದಾ? ಮಕ್ಕಳಿಗೆ ಆಹಾರದ್ದು ಅಂತ ಹೇಳಿದರೆ ಬೆಳಗ್ಗೆ ಮಕ್ಕಳು ಬೇಗ ಬರ್ತಾರೆ, ಮತ್ತು ಸಣ್ಣ ಮಕ್ಕಳು ಬೇಗ ಹಸಿವಾಗ್ತದಲ್ಲ. ಆದ ಕಾರಣ ನಮಗೆ ಒಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಕೊಡುಗೆ ಅಂತ ಹೇಳಿದರೆ, ನಮಗೆ ಇಲ್ಲಿ ನರೇಂದ್ರ ಹಾಸ್ಟೆಲ್ ಉಂಟಲ್ಲ, ಅಲ್ಲಿಂದ ಬೆಳಗಿನ ತಿಂಡಿ ಬರ್ತದೆ. ನಮಗೆ ಹಾಲು ಮತ್ತು ಅಲ್ಲಿ ಏನು ತಿಂಡಿ ಮಾಡ್ತಾರೆ ಹಾಗೆ ಅಂದರೆ ಅದು ವಾರಕ್ಕೆ ಪ್ರತಿದಿನ ಒಂದೊಂದು ವೆರೈಟಿ ತಿಂಡಿ ಇರ್ತದೆ. ಹಾಗೆ ಮಧ್ಯಾಹ್ನ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಇದೆ, ಅದು ಶುಚಿ ರುಚಿಯಾದ ಅಂಥ ಊಟ. ಇದು ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳನ್ನು ಎಷ್ಟೊತ್ತಿಗೆ ಕರ್ಕೊಂಬರಬೇಕು, ಎಷ್ಟೊತ್ತಿಗೆ ಬಿಡಬೇಕು ಅಂತ ಟೈಮಿಂಗ್ಸ್ ಉಂಟಾ? ಟೈಮ್ಸ್ ಇದೆ. ಬೆಳಗ್ಗೆ 9:30 ಮಕ್ಕಳು ಬರಬೇಕು, ಪ್ರಾರ್ಥನೆಯ ಸಮಯ. ಆಮೇಲೆ ಸಂಜೆ 4:00 ಮೊದಲು ಕರ್ಕೊಂಡೋಗ್ಬೇಕು, 4:00 ಕರ್ಕೊಂಡೋಗ್ಬೇಕು. ಮಧ್ಯಾಹ್ನ ಕರ್ಕೊಂಡೋಗೋರು 1:00 ಕರ್ಕೊಂಡೋಗ್ಬೋದು ಮಕ್ಕಳನ್ನು. ಅಂದರೆ ಮಧ್ಯಾಹ್ನ ನಂತರ ಮಕ್ಕಳಿಗೇನು ಚಟುವಟಿಕೆ ಇರುವುದಿಲ್ಲ, ಅವರು ಮಕ್ಕಳು ಮಧ್ಯಾಹ್ನ ಮಾಲಾಗ್ತಾರೆ. ಹಾಗೆಯೇ ನಮ್ಮ ಶಿಶು ಮಂದಿರದ ವಿಶೇಷತೆ ಅಂತ ಹೇಳಿದರೆ, ಇಲ್ಲಿಗೆ ಬಂದ ಮಕ್ಕಳಿಗೆ ಉಚ್ಚಾರ ಸ್ಪಷ್ಟತೆ ಸಂಪೂರ್ಣವಾಗಿ ಆಗ್ತದೆ. ಕೆಲವು ಮಕ್ಕಳು ಮಾತಾಡಲಿಕ್ಕೆ ಕಲಿಯುವುದಿಲ್ಲ, ಈ ಶ್ಲೋಕಗಳನ್ನೆಲ್ಲ ಹೇಳುವುದರಿಂದ ಅವರಿಗೆ ಉಚ್ಚಾರ ಸ್ಪಷ್ಟತೆ ಆಗ್ತದೆ. ಈ ಚುಟುಕುಗಳು ಅದನ್ನೆಲ್ಲ ಹೇಳ್ತಾರೆ ನೋಡಿ. ಹಾಗೆ ಮಾತಾಡಲಿಕ್ಕೆ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಇದು ಶಿಶು ಮಂದಿರಗಳಲ್ಲಿ ಕಲಿಯುವಂಥ ವಿಶೇಷತೆ. ಆಮೇಲೆ ನಾವು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸುವುದರಿಂದ ಕೂಡ ಮಕ್ಕಳಿಗೆ ಹಬ್ಬಗಳ ಮಹತ್ವ ಅದೆಲ್ಲ ತಿಳಿತದೆ. ಮತ್ತು ಹೊರಾಂಗಣ ಚಟುವಟಿಕೆಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ಮಾಡಿಸ್ತೇವೆ. ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಇರ್ತಾರೆ. ಮುಂದೆ ಅವರು ತರಗತಿಗೆ ಹೋದಾಗ ಶಿಶು ಮಂದಿರದ ಮಗು ಅಂತೇಳಿ ಅದನ್ನೊಂದು ಗುರುತಿಸ್ಕೊಳ್ತಾವೆ ಮಕ್ಕಳು. ಹಾಗೆ ಬರವಣಿಗೆ ನಮ್ಮಲ್ಲಿ ಕಡಿಮೆ, ಎಲ್ಲ ಆ್ಯಕ್ಟಿವಿಟೀಸ್ ಮುಖಾಂತರವೇ ನಾವು ಮಾಡುವಂಥದ್ದು. ಧನ್ಯವಾದಗಳು ಮಾತಾಜಿ. ನಿಮಗೂ ವಿಕಸನ TVಯವರಿಗೆ ನಮ್ಮ ಶಿಶು ಮಂದಿರದ ನಿವೇದಿತ ಶಿಶು ಮಂದಿರದ ಪರವಾಗಿ ಧನ್ಯವಾದಗಳು. ನಮ್ಮ ಮಕ್ಕಳ ಒಂದು ಗುರುತಿಸಿದ್ದೀರಿ ನೀವು, ಹಾಗೆ ಅದಕ್ಕೆ ಪರವಾಗಿ ನಮ್ಮ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿವೇದಿತ ಶಿಶು ಮಂದಿರದ ವಿಶೇಷತೆಯಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಶಿತ್ ಜೊತೆ ಗೀತಾ ರಾಮಚಂದ್ರ, ವಿಕಸನ TV ಪುತ್ತೂರು. ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ವ್ಯರ್ಥವಾಗಬಾರದೆಂಬ ಉದ್ದೇಶದಿಂದ SSLC ವರ್ಷದಲ್ಲಿ 3 ವಾರ್ಷಿಕ ಪರೀಕ್ಷೆ ಮಾಡಲಾಗುತ್ತದೆ. ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಬರುತ್ತವೆಯೋ ಅದನ್ನು ಪರಿಗಣಿಸಲಾಗುತ್ತದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಯೋಗರಾಜ್ ಭಟ್ರು ನಿರ್ದೇಶನದ ಹೊಸ ಸಿನಿಮಾ ಚಂದನವನದಲ್ಲಿ ಬರೋಕ್ಕಿಂತ ಮೊದಲೇ
ಭಾರಿ ಸದ್ದು ಮಾಡುತ್ತಿದೆ. ಗರಡಿ ಹೆಸರಿನ ಈ ಸಿನಿಮಾ ಗರಡಿ ಮನೆಯ ಪೈಲ್ವಾನ್ ಬಗೆಗಿನ ಕಥೆಯಾಗಿದ್ದು, ಈಗಾಗಲೇ ಆಫಿಷಿಯಲ್ ಟ್ರೈಲರ್ ಮೂಲಕ ಮಿಲಿಯನ್ಸ್ಗೂ ಹೆಚ್ಚು ವೀಕ್ಷಣೆ ಪಡೆದು ಜನರಲ್ಲಿ ಸಿನಿಮಾದ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡಿಸಿದೆ. ಇದಿಷ್ಟು ಈ ಬಾರಿಯ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.